ದೊಡ್ಡ ಕೆಲಸ ಮುಂದಿನ ಸವಾಲು ಪೋಷಕರು. ಸುಮಾರು ಪ್ರಶ್ನೆ ಬರುತ್ತೆ, ಹೇಳಿದಾಗೆ ಪೋಷಕರು ನಿರೀಕ್ಷೆಗಳಲ್ಲಿ ಈ ಸಮಾಜದಲ್ಲಿ ಇರೋದ್ರಿಂದ ಅವ್ರಿಗೆ ನಿರೀಕ್ಷೆ ಇದ್ದೇ ಇರುತ್ತೆ. ಎಲ್ಲ ಮಕ್ಕಳು ಇಂಜಿನಿಯರು ಡಾಕ್ಟರ್ ಆಗಬೇಕಾಗಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ನಮಗೂ ಡಾಕ್ಟರ್ ಆಗಲಿ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಇರೋ ಚಾನ್ಸಸ್ ಅಲ್ವಾ? ಎಲ್ಲರಿಗೂ ಅಲ್ಲ, ಅವೆಲ್ಲೋ ಒಳಗಡೆ ಆಸೆ ಇರುತ್ತೆ, ಏನೋ ಒಂದಿರುತ್ತೆ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಚೆನ್ನಾಗಿ ಬದುಕ್ತಾ ಇರೋವಂಥವ್ರು ಯಾರೋ ಡಾಕ್ಟ್ರು, ಯಾರೋ ಇಂಜಿನಿಯರು, ಯಾರೋ ವ್ಯಾಪಾರಸ್ಥರು ಅಂತ ಅನ್ನಿಸ್ತಾ ಇದೆ. ಸಮಾಜಕ್ಕೆ ಚೆನ್ನಾಗಿ ಬದುಕೋದು ಅಂದ್ರೆ ಏನು ಅನ್ನೋದ್ರ ಡೆಫಿನೇಷನ್ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಸೊ ಆ ನಿರೀಕ್ಷೆಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ನಮ್ಮಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಡಿ ಸ್ಕೂಲಿಂಗ್ ಅಥವಾ ಶಾಲೆನೇ ಬೇಡ ಅನ್ನೋಂಥ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಶಾಲೆ ಎಲ್ಲದ ವಾತಾವರಣ ಇದೆ ಅಂತ ಅನ್ಕೊಂಡಿರುವಂಥ ಪೋಷಕರು ಆ ಥರದವರು ಇದ್ದಾರೆ. ನಮಗೆ ಮಾಮೂಲಿ ಶಾಲೆನಲ್ಲಿ ಏನು ಕಲಿಯುತ್ತೆ ಅದೇ ಮಟ್ಟದ ಕಲಿಕೆ ನಮ್ಗೆ ಆಗಬೇಕು. ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲೀಲಿ, ಮಕ್ಕಳಿಗೆ ಒತ್ತಡ ಇಲ್ಲ, ಹೊಡೆಯಲ್ಲ, ಬಡಿಯಲ್ಲ, ಖುಷಿಯಿಂದ ಮಕ್ಕಳು ಹೋಗ್ತಾರೆ ಸ್ಕೂಲ್ಗೆ. ತುಂಬ ಜನ ಪೋಷಕರಿಗೆ ಅದೊಂದು ದೊಡ್ಡ ವಿಷಯ ಏನಂದರೆ ನಮ್ಮ ಮಕ್ಕಳು ಸ್ಕೂಲ್ ಹೋಗಲ್ಲ ಅಂತಾನಲ್ಲಪ್ಪ, ಯಾವಾಗಲೂ ಹೋಗ್ತೀನಿ ಅಂತಾರೆ, ಹಂಗಾಗಿ ಸಾಕು ಈ ಶಾಲೆಯಲ್ಲಿ ಇರಲಿ ಈ ಥರ ಅನ್ನುವಂಥ ಪೋಷಕರು ಇದೆ. ಸೊ ಈ ದೊಡ್ಡ ಸ್ಪೆಕ್ಟ್ರಮ್ ನಮಗೆ ಎಷ್ಟು ದೊಡ್ಡ ಸ್ಪೆಕ್ಟ್ರಮ್ ಅಂತಂದರೆ ಶಾಲೆನೇ ಬೇಡ ಅನ್ನೋಂಥವ್ರು ಇರೋ ಪೋಷಕರಿಂದ ಹೇಳೋದು ಮಾಮೂಲಿ ಶಾಲೆ ಥರನೇ ಎಲ್ಲ ಆಗಬೇಕು, ಆದರೆ ಇಲ್ಲಿ ಒತ್ತಡ ಇಲ್ಲ ಅದರಿಂದ ನಿಮ್ಮ ಹತ್ರ ಕಳಿಸ್ತೀನಿ ಅಥವಾ ಫೀಸ್ ಕಮ್ಮಿ ಇರೋದ್ರಿಂದ ಕಳಿಸ್ತೀನಿ, ಈ ಥರ ದಿನ ಒಂದಷ್ಟು ಇರುವಂಥ ಪೋಷಕರು ಇರ್ತಾರೆ. ಹಾಗಾಗಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದು ತುಂಬ ಸರ್ತಿ ಕಷ್ಟ ಆಗುತ್ತೆ. ಎಲ್ಲ ಚಟುವಟಿಕೆಗಳಲ್ಲಿ ಅದನ್ನು ನಾವು ಸಮತೋಲನ ತರೋಕ್ಕೆ ಆಗೋದಿಲ್ಲ. ಆಮೇಲೆ ನಾವೆಲ್ಲ ಹೇಳ್ತಾ ಇದ್ದೀವಿ ಕನ್ನಡ ಮಾಧ್ಯಮದಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ, ಹಂಗಾದ್ಮೇಲೆ 7ನೇ ಕ್ಲಾಸ್ ಮುಗಿಸೋ ಅಷ್ಟೊತ್ತಿಗೆ ಬೇರೆ ಶಾಲೆನಲ್ಲಿ 7ನೇ ಕ್ಲಾಸ್ ಮಾಡಿರೋ ಮಗುವಿಂದ ಜಾಸ್ತಿ ನಮ್ಮ ಮಗು ಗೊತ್ತಿರ್ಬೇಕಲ್ವಾ? ಇದು ನಮಗೆ ಸವಾಲು. ಏನು ಎಲ್ಲವಾಗಲೂ ಅದನ್ನು ನಾವು ಅಳೆಯೋಕ್ಕಾಗಲ್ಲ. ಮಗು ಇವತ್ತು ಕಲಿತಿದ್ದನ್ನು ತೋರಿಸ್ಕೊಳ್ಳೋದು 20 ವರ್ಷ ಆದ್ಮೇಲೆ ತೋರಿಸ್ಕೋಬೋದು. ಕಲ್ತಿದ್ದೆ ಅನ್ನೋದನ್ನ ನಾವು ಹೇಗೆ ಮಾಪನ ಮಾಡ್ತೀವಿ? ಬರೀ ಪರೀಕ್ಷೆಯಿಂದ ಮಾಪನ ಮಾಡ್ತೀವಿ ಅಂತಂದರೆ ಅದು ಬೇರೆ ವಿಷಯ. ನಾವು ಮಗುವಿನ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಾರೆ. ಶಿಕ್ಷಣ ಅನ್ನೋದು ವ್ಯಕ್ತಿತ್ವಕ್ಕೆ ಅಂತ ಯೋಚನೆ ಮಾಡಿದಾಗ 12 ವರ್ಷಕ್ಕೆ ವ್ಯಕ್ತಿತ್ವದಲ್ಲಿ ಇದಾಗಿರಬೇಕು, 20 ವರ್ಷಕ್ಕೆ ವ್ಯಕ್ತಿತ್ವದಲ್ಲಿ ಇದಾಗಿರಬೇಕು ಅಂತ ನಾನು ನಿರ್ಧಾರ ಮಾಡೋಕೆ ಆಗಲ್ಲ. ಹಾಗಾಗಿ ಅದನ್ನು ಕಟ್ಕೊಡೋದು ಕೂಡ ತುಂಬ ದೊಡ್ಡ ಕೆಲಸ. ನಾವು ಬರೀ ಪಠ್ಯದ ಬಗ್ಗೆ ಮಾತ್ರ ನಾವು ಗಮನ ಇಟ್ಟಿಲ್ಲ, ಆದ್ದರಿಂದ ನಾ ಇದನ್ನ ಮಗು ಏನು ಕಲ್ತಿದೆ ಅಂತ ಫುಲ್ಲು ತೋರಿಸೋದೇನಿದೆಯಲ್ಲ, ಇಡೀ ಸಮಗ್ರವಾಗಿ ತೋರಿಸುವಂಥದ್ದು ತುಂಬ ಕಷ್ಟದ ಕೆಲಸ. ಅದು ಕೂಡ ನಮಗೆ ಪೋಷಕರ ನಿರೀಕ್ಷೆಯಿಂದ ಆಗುವಂಥ ಒಂದು ದೊಡ್ಡ ಸವಾಲು. ಆಮೇಲೆ ಅದೇ ಮಕ್ಳು ಏನು ಕಲಿತಾ ಇದ್ದಾರೆ ಪಠ್ಯದ ಗೊತ್ತಾಗುತ್ತೆ. ಈಗ ನೀವು ಕೇಳಿದ್ರಲ್ಲ, ಈಗ ಮಗು ಪರಿಸರದ ಬಗ್ಗೆ ಕಲ್ತಿದ್ಯಾ ಅಂತಂದರೆ ಕಲ್ತಿರತ್ತೆ, ಅದು ಬೇರೆಯವ್ರಿಗೆ ಹೇಗೆ ಗೊತ್ತಾಗೋದು? ಇಡೀ ಸಮಾಜದ ಒತ್ತಡ ಇರುತ್ತೆ. ಮಗು ನಾವು ಇಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು, ಮತ್ತೆ ಚಾಕ್ಲೇಟ್ ತಿನ್ನಬಾರ್ದು, ಇದು ತಿನ್ನಬೇಡಿ ಇದೆಲ್ಲ ಹೇಳಿರ್ತೀವಿ. ಅಜ್ಜಿನೋ ತಾತನೋ ದೊಡ್ಡಪ್ಪನ ಚಿಕ್ಕಪ್ಪನ ಬಂದು ಒಂದು ಚಾಕ್ಲೇಟ್ ಕೊಟ್ಟರೆ ಮಗು ತಿಂದು ಖುಷಿ ಪಡುತ್ತೆ. ಅವಾಗ ಪೋಷಕರು ಅಂತ ನಿಮ್ಮ ಶಾಲೆಯಲ್ಲಿ ಇದನ್ನ ಹೇಳ್ಕೊಟ್ಟಿರೋದು ಪೋಷಕರಿಗೆ ಹೇಳಿದ್ರೆ ಕೆಟ್ಟ ಹೆಸರು ಕೊಡೋದು ಅರಿವುಗೆ ಇಲ್ಲ. ನಿಮ್ಮ ಶಾಲೆಯಲ್ಲಿ ಮಾತ್ರ ಇದೆಲ್ಲ ಹೇಳ್ತಾರೆ, ನೀನು ಬಂದು ಇಲ್ಲಿ ಮಾಡ್ತಿಲ್ಲ ಅಂತಂದರೆ ಮಗು ಪಾಪ 8 ವಯಸ್ಸು, 8 ವಯಸ್ಸು ಮಗು ನೀನು ಇದು ಮಾಡ್ತಿರೋ ತಪ್ಪಲ್ಲ ಅಂತ ಮಗುವನ್ನು ಬೈದು ಶಾಲೆನ ಬೈದು ಎಲ್ಲನೂ ನಡೆಯುತ್ತೆ. ಈ ಥರ ನಿರೀಕ್ಷೆಗಳು ತುಂಬ ಕಷ್ಟದ ನಿರೀಕ್ಷೆಗಳು, ಅದು ನಿರಂತರವಾಗಿ ಪೋಷಕರಿಗೆ ಅರ್ಥ ಆಗಲ್ಲ ಏನು ನಡೀತಾ ಇದೆ ಅಂತ. ಒಂದೊಂದು ಹೆಜ್ಜೆನೂ ಒಂದೊಂದು ಗೊತ್ತಾಗಲ್ಲ. ಆದರೆ ಇವತ್ತಿನ ಪೋಷಕರಿಗೆ ಮಕ್ಕಳ ಬಗ್ಗೆ ಆತಂಕ ಜಾಸ್ತಿ, ನಿಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದು ತುಂಬ ಜಾಸ್ತಿ ಆತಂಕಗಳು. ಹಾಗಾಗಿ ಅವ್ರಿಗೆ ನಿರಂತರವಾಗಿ ಗೊತ್ತಾಗಬೇಕು, ಆದರೆ ಗೊತ್ತಾಗಲ್ಲ. ಈ ಸವಾಲನ್ನು ನಾವು ನಿರಂತರ ಸಂವಾದದಿಂದ ಅಷ್ಟೇ ಮಾಡೋಕ್ಕಾಗುತ್ತೆ. ಹಾಗಾಗಿ ತಿಂಗಳು ತಿಂಗಳು ಪೋಷಕರ ಜೊತೆ ಮಾತಾಡ್ತಾ ಇದ್ದಾಗ ಪೋಷಕರ ಸಂವಾದಗಳು ನಡೆಯುತ್ತೆ. ನಾನು ಹೇಳಿದಾಗ ತುಂಬ ಚಟುವಟಿಕೆಗಳಿರೋದ್ರಿಂದ ನಾವೆಲ್ಲ ಶಾಲೆಯಲ್ಲಿ ಇರ್ತೀವಿ, ಪೋಷಕರ ಜೊತೆ ಮಾತಾಡ್ತಾ ಇರ್ತಾರೆ. ಅವಾಗ ಅವರ ಆತಂಕಗಳನ್ನು ಹಂಚಿಕೊಂಡಾಗ ನಾವೇನು ಸಾಧ್ಯ ಆದಷ್ಟು ಅಲ್ಲಿ ಉತ್ತರ ಕೊಟ್ಟಿರ್ತೀವಿ. ಕೆಲವಷ್ಟಕ್ಕೆ ತಡ್ಕೊಳ್ಳಿ, 2 ವರ್ಷ ಸುಮ್ಮನೆ ಇರಿ ಅಂತಲೂ ಹೇಳಿದ್ದಿದೆ. 5 ವರ್ಷ ನೀವು ತಲೆಗೆಡಿಸ್ಕೊಬೇಡಿ, ಆರಾಮಾಗಿರಿ ಅಂತಲೂ ನಾನು ಕೆಲವರು ಪೋಷಕರಿಗೆ ಹೇಳಿದ್ದೀನಿ. ಈ ಥರ ಇರುತ್ತೆ. ಪೋಷಕರಿಗೆ ಅವ್ರು ಓದಲ್ಲ, ನಮ್ಮ ಮಗು ಓದಲ್ಲ ಅಂತ ಗಲಾಟೆ ಮಾಡ್ತಿರ್ತಾರೆ. ಇದು ಎಲ್ಲ ಶಾಲೆಯಲ್ಲೂ ಇರುವಂಥ ತೊಂದರೆ. ಆದರೆ ನಮ್ಮ ಶಾಲೆಗೆ ಬಂದಾಗ ಏನಾಗುತ್ತೆ, ಅರಿವು ಅಲ್ವಾ, ನನ್ನ ಮಗು ಕನ್ನಡ ಪುಸ್ತಕ ತುಂಬ ಚೆನ್ನಾಗಿ ಓದಬೇಕು. ಕರೆಕ್ಟು, ಆದರೆ ಮುಖ್ಯವಾಗಿರೋದು ಓದಬೇಕು ಅನ್ನೋದು. ನೀವು ಓದ್ತೀರಾ ಮನೆಯಲ್ಲಿ, ಇಲ್ಲ ನಾನು ಟಿ ವಿ ನೋಡ್ತೀನಿ, ಮತ್ತು ಮಗು ಹೆಂಗ್ರಿ ಓದುತ್ತೆ? ಈ ಇಡೀ ಪೋಷಕರ ಸವಾಲುಗಳನ್ನು ನಾವು ಬಗೆಹರಿಸೋದಿದೆಲ್ಲ, ಅದು ಎಲ್ಲ ಶಾಲೆಗಿರುತ್ತೆ. ನಮ್ಮ ಶಾಲೆಗೆ ಅದು ಜಾಸ್ತಿ, ಯಾಕೆಂದರೆ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ನಮ್ಮಲ್ಲಿ ನಾನು ಮೂಲ ಆಶಯಗಳು ತೋರಿಸಿದಾಗ ತುಂಬ ಪಟ್ಟಿ ಮಾಡಿದ್ದೆ, ಪರಿಸರ, ಸಂಸ್ಕೃತಿ, ನಾಡು, ಪರಂಪರೆ ಈ ಥರ ಎಲ್ಲ. ಅಲ್ಲಿ ತುಂಬ ಕಾನ್ಫ್ಲಿಕ್ಟ್ ಇದೆ. ಸಂಸ್ಕೃತಿ ಅಂದರೆ ಏನು, ಅದ್ರ ಬಗ್ಗೆನೇ ಒಂದು ದೊಡ್ಡ ವಾದ ವಿವಾದಗಳು ನಡೆಯೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ನಾವು ಯಾವುದೋ ಮೂಲಭೂತವಾದ ಸಂಸ್ಕೃತಿಗೆ ಒತ್ತು ಕೊಡ್ತೀವಿ ಅಥವಾ ಮೂಲಭೂತವಾಗಿ ಯಾವುದೋ ಪರಿಸರಕ್ಕೆ ಒತ್ತು ಕೊಡ್ತೀವಿ, ಅದು ಇನ್ನೊಬ್ಬರಿಗೆ ನೀವೇನು ಮಾಡ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಅಥವಾ ನೀವು ಬರೀ ಯಾವುದೋ ಒಂದು ಕಡೆ ಮಾತ್ರ ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ನೋಡ್ತಿಲ್ಲ ಅಂತ ಇರ್ಬೋದು. ಈ ಥರದ್ದೆಲ್ಲ ಸಂದಿಗ್ಧಗಳು ನಮಗೆ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಬರೀ ಪಠ್ಯಕ್ಕೆ ಮಾತ್ರ ನಿಂತ್ಕೊಂಡಿಲ್ಲ, ಎಲ್ಲನೂ ಒಟ್ಟಿಗೆ ತೊಗೊಂಡೋಗೋಕೆ ಪ್ರಯತ್ನ ಪಡ್ತಿರೋದ್ರಿಂದ ಸಂದಿಗ್ಧಗಳು ಇದೆ. ಅಲ್ಲಿ ನಾವು ಒಂಚೂರು ಹೊಡೆದಾಟಗಳು ನೋಡಿಕೊಂಡು ಹೋರಾಟಗಳು ನಮ್ಮೊಳಗೆ ನಡೀತಾ ಇರುತ್ತೆ, ಬೇಕೋ ಬೇಡವೋ, ಇದಾಗತ್ತೋ ಇಲ್ವೋ ಅಂತ ಪ್ರಯತ್ನ ಪಡ್ತಾ ಇರೋದು. ಪ್ರತಿ ಸರ್ತಿ ಒಂದು ಹೊಸ ಹೊಸ ಪ್ರಯತ್ನ ಅನ್ನೋ ಅನುಭವ ನಾವು. ಈಗ ನಮಗೆ 2 ವರ್ಷದಿಂದ ಆಗಿರೋದು ನಮ್ಮ ಶಾಲೆಯ ಗಾತ್ರ. ನಮಗೆ ಮೊದಲು 5 ವರ್ಷ ನಮ್ಗೆ ಒಟ್ಟು 50 ಮಕ್ಕಳಿದ್ರು,
ಒಂದು 70-80 ಜನ ಪೋಷಕರಿದ್ರು, ಎಲ್ಲರ ಜೊತೆ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ. ನಾವೆಲ್ಲ ಪೋಷಕರು ತಿಂಗಳು ಒಂದ್ಸರ್ತಿ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ವಿ, ಮಕ್ಕಳ ಜೊತೆ ಇರ್ತಿದ್ವಿ. ಆದ್ರೆ ಈಗ 180 ಮಕ್ಕಳು 300 ಜನ ಪೋಷಕರು ಆದಾಗ ನನಗೆ ಏನೂ ಒಟ್ಟಿಗೆ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ. ಇದು ಪ್ರಾಬ್ಲಮ್ ಆಫ್ ಸ್ಕೇಲ್, ಗಾತ್ರದ ತೊಂದರೆ ಏನಿದೆಯಲ್ಲ ಇದನ್ನ ನಾವೀಗ ಬಗೆಹರಿಸ್ಕೋಬೇಕಾಗಿದೆ. ನಮ್ಗೇನು ಬಗೆಹರಿಸಕ್ ಆಗಿಲ್ಲ. ಅದಕ್ಕೆ ನಾವು ಪೋಷಕರನ್ನೇ ಒಂದು ಒಂದು ತರಗತಿಯ ರೆಪ್ರೆಸೆಂಟೇಟಿವ್ ಅಂತ ಮಾಡಿ ಅವರೇ ಅವರಲ್ಲೆಲ್ಲ ಕೋಆರ್ಡಿನೇಟ್ ಮಾಡೋದು, ಎಲ್ಲರನ್ನು ಹೊಂದಿಸೋದು ಅಂತ ಆ ಥರನೂ ಮಾಡಿದ್ವಿ. ಆದ್ರೂ ಅದು ಒಂದು ಸಹಕಾರ ಮನೋಭಾವದ ಏನು ಬರಬೇಕು ಆ ಮಟ್ಟದ ಫಲಿತಾಂಶಗಳು ಇನ್ನು ಬಂದಿಲ್ಲ. ಆದ್ದರಿಂದ ಸೊ ಇದ್ರದ್ದು ಏನೋ ಒಂದು ಹುಡುಕ್ತಾ ಇರ್ತೀವಿ. ಅಂದರೆ ಆ ಗಾತ್ರದ ಸವಾಲನ್ನು ನಾವಿನ್ನು ಬಗೆಹರಿಸ್ಕೊಂಡಿಲ್ಲ, ಬಗೆಹರಿಸೋದ್ರಲ್ಲಿ ಇದ್ವಿ. ಆಮೇಲೆ ಇಷ್ಟು ಮಕ್ಕಳು ಇಷ್ಟು ನಮಗೆ ಆಸಕ್ತಿಗಳಿರೋದ್ರಿಂದ ಕಾರ್ಯಕ್ರಮಗಳು ಜಾಸ್ತಿ ಆಗುತ್ತೆ. ಅಷ್ಟು ಕಾರ್ಯಕ್ರಮಗಳನ್ನು ಇಡೀ ಶಾಲೆಯ ಪಟ್ಟಿಗೆ ವೇಳಾಪಟ್ಟಿಯ ಒಳಗಡೆ ಹೇಗೆ ನಡೆಸ್ತೀವಿ, ಶಾಲೆಯದಷ್ಟೇ ಅಲ್ಲದೆ ಟ್ರಸ್ಟ್ ಕೆಲಸಗಳು ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನ ಹೇಗೆ ಮಾಡ್ತೀವಿ, ಈ ಸವಾಲನ್ನು ನಾವು ಎದುರಿಸ್ತಾ ಹೋಗ್ತೀವಿ. ಅಥವಾ ಕಾರ್ಯಕ್ರಮಗಳನ್ನ ಕಡಿಮೆ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ಮಕ್ಕಳು ಸಿಗೋದು ಕಡಿಮೆ ಆಗುತ್ತೆ. ಅದೋ ಒಂದು ಮೂವಿಗೆ 10 ವರ್ಷದಿಂದ 1ನೇ ಕ್ಲಾಸ್ ಮಗು ಹಾ ಹಿಡಿತಾ ಇತ್ತು. ನಿಜವಾದ ವಿಷಯ, ಇವತ್ತಿನ 1ನೇ ಕ್ಲಾಸ್ ಮಗು ನಮ್ಮ ಶಾಲೆಯಲ್ಲಿ ಹಾ ಹಿಡಿಯತ್ತೆ ಅಂದ್ರೆ ಹಿಡಿಯಲ್ಲ. ಇದು ನಮ್ಗೆ ಆಗಿರುವಂತ ಒಂದು ದೊಡ್ಡ ಸವಾಲ. ಅವತ್ತು 15 ಜನ ಮಕ್ಕಳಿದ್ದಾಗ ಒಬ್ಬ ಸಂಪನ್ಮೂಲ ವ್ಯಕ್ತಿ ಬಂದು ಅವ್ರ ಜೊತೆ ಎಷ್ಟು ಸಮಯ ಕಳೀತಾ ಇದ್ರು ಅದ್ರಲ್ಲಿ ಮಗು ಏನು ಪಡಿತಾ ಇತ್ತು ಅದು ಜಾಸ್ತಿ ಸಿಗ್ತಾ ಇತ್ತು. ಇವತ್ತು 20 ಜನ ಮಕ್ಕಳಿದ್ದಾರೆ, ಅಲ್ಲಿ ಒಟ್ಟು ಒಂದು 60 ಜನ ಮಕ್ಕಳು ಸುತ್ತಾಗ್ತಾರೆ, 1, 2, 3 ಒಟ್ಟಿಗೆ ಕರ್ಕೊಂಡು ಹೋದ್ರೆ 60 ಜನ ಮಕ್ಕಳು ಆಗ್ತಾರೆ. ಒಬ್ರು ಅಥವಾ ಇಬ್ಬರು ಸಂಪನ್ಮೂಲ ವ್ಯಕ್ತಿ ಅವ್ರಿಗೆ ಎಷ್ಟು ಸಮಯ ಕೊಡೋಕೆ ಸಾಧ್ಯ. ಈ ಸವಾಲುಗಳನ್ನ ನಾವು ಗಾತ್ರದ್ದು ಎದುರಿಸ್ತಾ ಇದ್ದೀವಿ, ಅದನ್ನು ನಾವೀಗ ಬಗೆಹರಿಸ್ಕೊಬೇಕು. ಇದು ನಮ್ಮ ಯಾರೇ ಮುಂದೆ ಆರಾಮ ಮಾಡ್ತೀರಾ ಅವ್ರು ಇದನ್ನೆಲ್ಲ ಯೋಚನೆ ಮಾಡಿರ್ತೀನಿ. ನನ್ನಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದೀನಿ. ಮುಖ್ಯವಾದಂತಹ ಸವಾಲು ನಮಗೆ ಶೈಕ್ಷಣಿಕ ಸವಾಲು. ಅಂತರ್ಜಾಲದಲ್ಲಿ ನಾವು ಹುಡುಕುವಾಗ ಮೊದಲನೇದಾಗಿ ಎಷ್ಟು ಮಟ್ಟಿಗೆ ನಾವು ಕನ್ನಡದಲ್ಲಿ ಹುಡುಕ್ತೀವಿ, ಹೆಚ್ಚಿನ ಮಟ್ಟಿಗೆ ಇವತ್ತು ನಾವು ಇಂಗ್ಲೀಷಲ್ಲೇ ಹುಡುಕ್ತಾ ಇದ್ದೀವಿ, ಇಂಗ್ಲೀಷಲ್ಲೇ ಸಂಪನ್ಮೂಲಗಳು ಹೆಚ್ಚಿದೆ. ಇನ್ನು ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ಕನ್ನಡ ಸಂಪನ್ಮೂಲಗಳು ಕಡಿಮೆ ಇದೆ. ಆಮೇಲೆ ನಾವು ಹಿಂದಿಗೆ ಹೋಗ್ತಾ ಇರೋ ಒಂದು 60-ರ ದಶಕದವರೆಗೂ ಕನ್ನಡದಲ್ಲಿ ಸಂಪನ್ಮೂಲಗಳು ಬೆಳೆದವು. ಅದಾದಮೇಲೆ ವ್ಯವಸ್ಥಿತವಾಗಿಯೇ ಅದು ಕಡಿಮೆ ಆಗ್ತಾ ಹೋಗ್ತದೆ. ನಮ್ಮಲ್ಲಿ ಇವತ್ತಿನ ಕನ್ಕರೆಂಟ್ ಅಥವಾ ಕರೆಂಟ್ ನಾಲೆಡ್ಜ್ ಏನಿದೆ ಅದರ ಸಂಪನ್ಮೂಲಗಳು ಕನ್ನಡದಲ್ಲಿ ತುಂಬ ಕಡಿಮೆ. ಹಾಗಾಗಿ ಶೈಕ್ಷಣಿಕ ಸಂಪನ್ಮೂಲಗಳು ಕೂಡ ಅಷ್ಟೇ ಕಡಿಮೆ, ಸಿಗೋದು ಕಡಿಮೆ. ಹಾಗಾಗಿ ಅದು ನಮಗೆ ಒಂದು ದೊಡ್ಡ ಸವಾಲು. ನಮ್ಗೆ ಎಲ್ಲ ಪರಿಣತರ ಜೊತೆಗಿದ್ದು ಎಲ್ಲರೂ ಇದ್ರು ಕೂಡ ಇಲ್ಲೋ ಒಂದು ಕಡೆ ಮಗುಗೆ ಮುಂದಿಂದು ಓದಬೇಕು ಅಂತ ಹೋದಾಗ ಇಂಗ್ಲೀಷಲ್ಲೇ ಓದಬೇಕಾಗತ್ತೆ ಅಥವಾ ಮತ್ತೆ ನಾವು ಮಾಡಬೇಕಾಗುತ್ತೆ ಅದೊಂದು ಪ್ರಾಬ್ಲಮ್. ಆಮೇಲೆ ನೆಕ್ಸ್ಟ್ ಬಂದ ತಕ್ಷಣ ಶಿಕ್ಷಕರು, ಇವತ್ತು ಕನ್ನಡ ಮಾಧ್ಯಮದಲ್ಲಿ ನಮಗೆ ಮಕ್ಕಳಿಗೆ ಪಾಠ ಮಾಡಿ ಅಂದ ತಕ್ಷಣ ಆ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲೇ ಓದಿ ಕನ್ನಡ ಮಾಧ್ಯಮದಲ್ಲೇ ಪಾಠ ಮಾಡೋಕ್ಕೆ ತಯಾರಿರುವಂಥ ಶಿಕ್ಷಕರದ್ದು ಎಷ್ಟೋ ಒಂದು ಪರ್ಸೆಂಟೇಜ್ ಇದೆಯಲ್ಲ, ಅವ್ರಿಗೆ ಆ ಸಾಮರ್ಥ್ಯ ಇರಬೇಕು. ಅದು ಪಾಠದ ಸಾಮರ್ಥ್ಯದ ಜೊತೆಗೆ ನಮ್ಮ ಬೆಲೆ ಎಲ್ಲ ಆಶಯಗಳ ಜೊತೆಗೆ ಅವ್ರು ಬೆರೆಯಕ್ಕಾಗುವಂಥ ಒಂದು ವ್ಯಕ್ತಿತ್ವ ಇರಬೇಕು. ನೀವು ಬಂದು 9:00 ಬನ್ನಿ, 10:00 ಹೋಗಿ, ಸಂಜೆ 5 ಗಂಟೆಗೆ ಹೋಗಿ ಇಷ್ಟು ರಿಸಲ್ಟ್ ಬೇಕು ಅಂತ ನಾವು ಹೇಳಲ್ಲ. ಅದರಿಂದ ಎಲ್ಲದ್ರ ಜೊತೆ ಅವ್ರು ಇನ್ವಾಲ್ವ್ ಆಗಬೇಕು ಅಂತ ಅವ್ರದ್ದೊಂದು ಪರ್ಸನಾಲಿಟಿ ಬೇಕಾದ ಅವ್ರದ್ದೊಂದು ವ್ಯಕ್ತಿತ್ವ ಬೇಕು. ಇದು ನಮಗೆ ಇನ್ನೊಂದು ಕೊರತೆ. ಈಗ ನಮ್ಮ ಜೊತೆ ಇರೋರು ಬೆಳೆದ್ಬಿಟ್ಟಿದ್ದಾರೆ, ಅವರೆಲ್ಲ ತಯಾರಾಗಿದ್ದಾರೆ. ಹೊಸ ಶಿಕ್ಷಕರು ಬೇಕು ಅಂದ ತಕ್ಷಣ ನಮಗೆ ಒಂದು ದೊಡ್ಡ ತೊಂದರೆ ಆಗ್ತದೆ. ಅದ್ರ ಜೊತೆಗೆ ಮುಖ್ಯವಾದಂಥ ಇನ್ನೊಂದು ವಸಂತ ಜೊತೆ ಹಂಚ್ಕೊತಾ ಇದ್ದೀನಿ. ಈಗ ಕನ್ನಡದಲ್ಲಿ MA BEd ಎಲ್ಲ ಮಾಡಿರ್ತಾರೆ, ಯಾವುದೋ ಸೋಷಿಯಲ್ ಸಮಾಜದಲ್ಲಿ ಕನ್ನಡದಲ್ಲಿ MA BEd ಮಾಡಿರ್ತಾರೆ. ನಮ್ಮ ಶಾಲೆ 9ನೇ ಕ್ಲಾಸಿಂದ ಆಂಗ್ಲ ಮಾಧ್ಯಮಕ್ಕೆ ನಾವು ಬದಲಾವಣೆ ತಗೋತಾ ಇದ್ದೀವಿ. ಯಾಕಂದರೆ PUC ಹೋಗೋಷ್ಟೊತ್ತಿಗೆ ಮಗುಗೆ ಇಂಗ್ಲೀಷು ಚೆನ್ನಾಗಿ ಬಂದಿರಬೇಕು, ಯಾಕಂದರೆ ಇವತ್ತಿರೋ ಆಪ್ಷನ್ಸ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾವೇ ಬ್ರಿಡ್ಜ್ ಮಾಡಬೇಕು. ಸೊ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಠ ಮಾಡಬೇಕು, ಸೋಷಿಯಲ್ನ ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಠ ಮಾಡುವಂಥ ಟೀಚರ್ಸ್ ನಮಗೆ ಸಿಗೋದು ತುಂಬ ಕಡಿಮೆ. ತುಂಬ ಜನ ಕನ್ನಡದಲ್ಲಿ MA ಮಾಡಿರೋರು ಇದ್ದಾರೆ, ಸೋಷಿಯಲ್ ಮತ್ತು ಕನ್ನಡ BA ಮತ್ತು MA ಮಾಡಿರೋರು ತುಂಬ ಜನ ಸಿಗ್ತಾರೆ. ಅವ್ರು BEd ಕೂಡ ಮಾಡಿದ್ದಾರೆ, BEd ಕೂಡ ಕನ್ನಡ ಮಾಧ್ಯಮದಲ್ಲೇ ಮಾಡಿದ್ದಾರೆ, ಇಂಗ್ಲೀಷಲ್ಲಿ ಪಾಠ ಮಾಡೋಕ್ಕಾಗಲ್ಲ. BEd ಮಾಡಿರೋದ್ರಿಂದ ನಾನು ಹೈಸ್ಕೂಲಿಗೆ ನಾನು ತೊಗೊಂಡ್ರೆ ಅವ್ರು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಹೈಸ್ಕೂಲಿಗೆ ಪಾಠ ಮಾಡೋಕ್ಕಾಗುತ್ತೆ, ಆದರೆ ಇಂಗ್ಲೀಷಲ್ಲಿ ಮಾಡೋಕ್ಕಾಗುತ್ತೆ. ಇಂಗ್ಲೀಷಲ್ಲಿ ಮಾಡೋಕ್ಕಾಗುವಂಥವ್ರಿಗೆ ಇವತ್ತು ತುಂಬ ಡಿಮ್ಯಾಂಡ್ ಇರೋದ್ರಿಂದ ಇಡೀ ಇದರಲ್ಲಿ ಬರೋರು ಕಮ್ಮಿ, ಬಂದರೆ ನಮ್ಮ ಆಶಯಗಳಿಗೆ ಹೊಂದುವಂಥವ್ರು ಇನ್ನೂ ಕಡಿಮೆ. ನೀವು ಅನುಭವಾತ್ಮಕ ಪಾಠ ಮಾಡಬೇಕು, ಚಟುವಟಿಕೆ ಆಧಾರಿತ ಪಾಠ ಮಾಡಬೇಕು, ಮಕ್ಕಳ ಜೊತೆ ಚೆನ್ನಾಗಿರಬೇಕು, ಹೋಮ್ವರ್ಕ್ ಬರೀ ಹೋಮ್ವರ್ಕ್ ಕೊಡೋಂಗಿಲ್ಲ, ಗಟ್ಟ ಓಡಿಸೋಂಗಿಲ್ಲ, ಇವೆಲ್ಲ ಹೇಳಿದ ತಕ್ಷಣ ಟೀಚರ್ಸ್ಗೆ ಟೆನ್ಷನ್ ಆಗುತ್ತೆ. ನನಗೆ ಈ ಥರ ಪಾಠ ಮಾಡೋಕ್ಕಾಗಲ್ಲ ಅಂತ ಹೋದವ್ರು ತುಂಬ ಜನ ಇದ್ದಾರೆ. ಇಂಗ್ಲೀಷ್ ಮಾಧ್ಯಮ ಮಾಡೋಕ್ಕೆ ತಯಾರಿದ್ದಾರೆ, ಆದರೆ ಈ ಥರ ಮಾಡಲು ನನಗೆ ಪಾಠ ಮಾಡೋಕ್ಕಾಗಲ್ಲಪ್ಪ, ತುಂಬ ಕಷ್ಟ ನಿಮ್ಮ ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ನನಗೆ ಅಂತ ಹೇಳಿದ್ರು ಶಿಕ್ಷಕರು ಇದ್ದಾರೆ. ಯಾಕೆಂದರೆ ಮಗು ಜೊತೆ ಸಹಜವಾಗಿದ್ದು ಪಾಠ ಮಾಡೋದಿದ್ದಲ್ಲ, ಅದು ದೊಡ್ಡ ಸವಾಲು ಶಿಕ್ಷಕರಿಗೂ. ಸವಾಲು ಕೂಡಿಸ್ಬಿಟ್ಟು ಒಂದು ರೆಜಿಮೆಂಟೆಡ್ ಲರ್ನಿಂಗ್ ಇದೆಯಲ್ಲ, ಅದು ತುಂಬ ಸುಲಭ ಹೇಳ್ಕೊಟ್ಬಿಡ್ಬೋದು. ಕೋಲ್ ಇಟ್ಕೊಂಡು ಹೇಳ್ಕೊಡೋದು, ಶಿಸ್ತುಬದ್ಧವಾಗಿ ಕೂತಿರ್ತಾರೆ. ಕಲಿತಿದ್ದಾರೆ ಬಿಟ್ಟಿದ್ದಾರೆ ಬೇರೆ ವಿಷಯ. ಕ್ಲಾಸಲ್ಲಂತೂ ಗಲಾಟಿ ಇರಲ್ಲ, ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ನಡೀತಾ ಇರುತ್ತೆ. ಅದನ್ನು ಮಾಡೋಕ್ಕೆ ಶಿಕ್ಷಕರು ಸಿಗ್ತಾರೆ. ಈ ರೀತಿ ಇದಕ್ಕೆ ನಾವು ಅದೊಂದು ದೊಡ್ಡ ಕಲಿಕೆ.
ಅದು ನಮಗೊಂದು ದೊಡ್ಡ ಸವಾಲು. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿ ನಮ್ಮ ಜೊತೆ ತುಂಬ ಜನ ಪರಿಣಾತರು ಇರೋದ್ರಿಂದ ಅವರೆಲ್ಲರೂ ನಮ್ಮ ಶಿಕ್ಷಕರಿಗೆ ತರಬೇತಿ ಕೊಡೋಕ್ಕೆ ಪ್ರತಿ ವರ್ಷ ಬರ್ತಾರೆ. ನಮ್ಮ ದೃಷ್ಟ ಅಂದರೆ ಅದು, ನಮ್ಮ ಜೊತೆ ತುಂಬ ಜನ ಇದ್ದಾರೆ, ತುಂಬ ಜನ ತರಬೇತಿ ಕೊಡೋಕ್ಕೆ ಬರ್ತಾರೆ, ಅದರಿಂದ ನಮಗೆ ಅದು ಅನುಕೂಲ ಆಗ್ತದೆ. ಕೊನೆಯ ಇದು ಒಂದು ಅಂಶ ಏನಿದೆ ಅದು ನನಗೆ ತುಂಬ ಎದ್ದು ಕಾಣ್ತಾ ಇರುವಂಥದ್ದು, ವ್ಯವಹಾರದ ಭಾಷೆ ಇಂಗ್ಲೀಷ್ ಆಗೋಗ್ತಾರೆ. ಅಪ್ಪ ಅಮ್ಮದ್ರು ಹೊರಗಡೆ ಎಲ್ಲ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ, ಸಹಜವಾಗಿ ಮನೆಯಲ್ಲಿ ಬಂದು ಕೆಲವಷ್ಟು ಬಾರಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ. ಬಲವಂತವಾಗಿ ಮಕ್ಕಳ ಜೊತೆ ಕನ್ನಡ ಮಾತಾಡುವಂಥ ಪರಿಸ್ಥಿತಿ ತುಂಬ ಅಪ್ಪ ಅಮ್ಮದ್ರಿಗೆ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ನಾವು ಮಕ್ಕಳು ಓದ್ತಾ ಇರುವಾಗ ಅದು ಯಾವುದೋ ಒಂದು ಪ್ರಶ್ನೆ ಮಗು ಕೇಳಿದ್ರೆ ನೀವು ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತೀರಾ, ಯಾವ ಭಾಷೆಯಲ್ಲಿ ಅದರದ್ದು ನಾಲೆಡ್ನ ಮಕ್ಕಳಿಗೆ ಮುಟ್ಟಿಸ್ತೀವಿ, ಇಂಗ್ಲೀಷಲ್ಲಿ ಮುಟ್ಟಿಸ್ತೀವ, ಕನ್ನಡದ ಪದಗಳನ್ನು ಸರಿಯಾದ ತಾಂತ್ರಿಕ ಪದಗಳನ್ನು ಕನ್ನಡದ ಕೊಡ್ತೀವ, ಇಂಗ್ಲೀಷದ್ ಕೊಡ್ತೀವ, ಇದೆಲ್ಲ ಒಂದು ಸವಾಲುಗಳು. ಆ ಸವಾಲುಗಳನ್ನು ಪೋಷಕರು ಮೀರಬೇಕು. ಪೋಷಕರಿಗೆ ಕನ್ನಡ ಒಂದು ಹಂತದಲ್ಲಿ ಬರಲಿಲ್ಲ ಅಂತಂದಾಗ ನಾವು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದ್ತಾ ಇದ್ದಾಗ ಅದ್ರದ್ದು ಒಂದು ಸವಾಲು ಬೇರೆ. ಕನ್ನಡನೇ ತುಂಬ ಅಪ್ಪ ಅಮ್ಮನಿಗೆ ಅದು ಫಾರಿನ್ ಲ್ಯಾಂಗ್ವೇಜ್ ಆಗ್ತದೆ, ಇದೊಂದು ಮುಖ್ಯವಾದಂಥ ಸವಾಲು. ಸರಿ, ಬೆಂಗಳೂರಲ್ಲಿ ಈ ಸವಾಲು ನಿಮಗೆ ಜಾಸ್ತಿ ಇರುತ್ತೆ. ನೀವು ಬೆಂಗಳೂರಲ್ಲಿ ಯಾರೇ ಶಾಲೆ ಮಾಡ್ತೀವಿ ಅರಿವು ತರೋದು ಅಂತ ಹೋದಾಗ ನಿಮ್ಗೆ ಇದ್ರ ಸವಾಲು ತುಂಬ ದೊಡ್ಡದು. ಮುಂದೆ ಒಂದು ಸವಾಲಲ್ಲಿ ಮೊದಲು ಆರಂಭದ ಹೆಜ್ಜೆನೇ ದೊಡ್ಡ ಸವಾಲು. ಫಸ್ಟ್ ಒಂದು ಎರಡು ಮಕ್ಕಳುಗಳನ್ನ ಹೇಗೆ ಕರ್ಕೊಂಡ್ ಸ್ವಲ್ಪ ಅನುಭವ ಸರ್, ಎಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ಏನಾಯ್ತು ಅಂತ ನಾನು ಹೇಳದ್ನಲ್ಲ, ನಮ್ಗೆ ಆತಂಕಗಳು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇತ್ತು. ಶಿಕ್ಷಣ ಸರಿ ನಡೀತಿಲ್ಲ ಅನ್ನೋದಿತ್ತು. ಹಾಗಾಗಿ ಶಿಕ್ಷಣ ಸರಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದವರಲ್ಲಿ ಒಂದು ಆ ವಯಸ್ಸಿನ ಮಕ್ಕಳಿದ್ದವರೇ ಒಂದು ಐದು ನಾಲ್ಕೈದು ಜನ ಇರೋ ಆರು ಜನ ಮಕ್ಕಳಲ್ಲಿ ಎಲ್ಲರೂ ನಮ್ಮ ಬಳಗದವ್ರ ಮಕ್ಕಳೇ. ಅರಿವು ಬಳಗ ನಾವೇನು 70 ಜನ ಸೇರಿದ್ವಿ ಮೊದಲನೇ ಸಭೆಗೆ ಅಂತ ಹೇಳಿದ್ವಲ್ಲ, ಅದರಲ್ಲಿದ್ದವ್ರ ಮಕ್ಕಳಿಗೆ ಆರು ಜನ ಇದ್ದೀವಿ. ಅಲ್ಲಿಂದ ಆರಂಭ ಆಗಿದ್ದು. ಆಮೇಲೆ ನಮಗೆ 4 ವರ್ಷ ಆದಮೇಲೆ ಹೆಚ್ಚು ಜನ ಪೋಷಕರು ಬರಕ್ಕೆ ಆರಂಭ ಆಯ್ತು. ಯಾಕೆಂದ್ರೆ ನಂಬಿಕೆ ಬರಕ್ಕೆ ಶುರುವಾಯಿತು. ಇವ್ರು ಏನೋ ಮಾಡ್ತಿದ್ದಾರೆ, ಫಸ್ಟ್ ಇವ್ರು ಏನೋ ಮಾಡ್ತಾರೆ ಅಂತ ದೂರದಿಂದ ಹೋಗ್ತಾ ಇದ್ರು ತುಂಬ ಜನ. ಕೆಲವರು ಹತ್ರ ಬಂದು ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಸಂತೋಷ ಪಟ್ಟು ಬೆಂದಟ್ಬಿಟ್ಟು ಹೋಗೋರು. ಅದು ಆಗ ಒಂದು 4-5 ವರ್ಷ ಆದ್ಮೇಲೆ ಇಲ್ಲಿ ನಮ್ಮ ಮಗುನ ಸೇರಿಸ್ಬೋದು ಅಂತ ಜನ ನಿರ್ಧಾರ ಮಾಡಕ್ಕೆ. ಈಗ ಒಂದು 4-5 ವರ್ಷದಿಂದ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಬರ್ತಾರೆ. ತುಂಬ ಜನ ಇವತ್ತು ಕೇಳ್ಕೊಂಬಂದು ಅರ್ಧಕ್ಕರ್ಧ ಜನ ಕನ್ನಡ ಮಾಧ್ಯಮ ಅಂತ ಹೋದವರಿದ್ದಾರೆ. ಒಳ್ಳೆ ಶಾಲೆ ರೀ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಮಗೆ ಇಂಗ್ಲೀಷ್ ಮೀಡಿಯಂ ಇದ್ರೆ ಸೇರಿಸ್ಬಿಡ್ತಾ ಇದ್ದೆ ಅಂತವರು ಇವತ್ತು ತುಂಬ ಜನ. ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನ ಒಂದ್ಸರ್ತಿ ಹೇಳಿದ್ರಿ. ಇದೊಂಥರ ಸಾರಾಂಶ ಅಷ್ಟೇ. ನಾವು ಹೇಳಿದಾಗೆ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಶಾಲೆಗಳು ಸೇರಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ದೇಶದ ಉದ್ದಗಲಕ್ಕೂ ನಾವು ಓಡಾಡಿದ್ವಿ. ಈ ಥರ ಶಾಲೆಗಳು ಬೇರೆ ಬೇರೆ ಏನು ಮಾಡಿದೆ, ಎಲ್ಲ ಶಾಲೆಗಳ ಹತ್ರ ಹೋಗಿ ಅವ್ರೇನು ಒಳ್ಳೇದು ಮಾಡಿದ್ದಾರೆ ಸರಿ ಮಾಡಿದ್ದಾರೆ ಅನ್ಸುತ್ತೆ, ಅದನ್ನ ನಾವು ತೊಗೊಂಬಂದಿದ್ದೀವಿ. ತುಂಬ ಪರಿಣತರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ, ಅವ್ರು ನಮ್ಮ ಜೊತೆ ಇದ್ದೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೆಲಸ, ಇದಿಷ್ಟು ಇದೆ ಮಾತ್ರ ಏನು, ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಆಗುತ್ತೆ ಅನ್ನೋದು ನಮಗೆ ಅನುಭವ ಬಂದಿರೋದು. ನಾನು ಇನ್ವೆಸ್ಟರ್ ಅಂತ ನಾನು ಏನಾದ್ರು ಮಾಡ್ತೀನಿ ಅಂತಂದರೆ ಈ ಥರ ಕಾನ್ಸೆಪ್ಟ್ಗಳು ಹೊರ ಈ ಥರ ನಡಿಬೇಕಾಗಿರೋದೇ ಸಾವಯವವಾಗಿ ಅದು ಒಳಗಡೆಯಿಂದ ಬೆಳಿಬೇಕು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಆಗತ್ತೆ. ಯಾಕೆಂದರೆ ಎಲ್ಲರ ಪಾಲ್ಗೊಳ್ಳಬೇಕೆ ತುಂಬ ಆಗುತ್ತೆ. ಹಾಗಾಗಿ ಸಮಾಜಕ್ಕೆ ಇವತ್ತು ನಿರೀಕ್ಷೆಗಳಿರೋದು ಜಾಸ್ತಿ, ಸಮಾಜದ ಮೇನ್ ಸ್ಟ್ರೀಮಲ್ಲಿ ಇರೋದು ಬೇರೆ. ಹಾಗಾಗಿ ನಾವು ಎಲ್ಲರನ್ನೂ ಸೇರಿಸ್ಕೊಂಡೇ ಕೆಲಸ ಮಾಡ್ತೀವಿ. ಆ ಒಂದು ನಾವು ಸವಾಲನ್ನ ಯೋಚನೆ ಮಾಡ್ತೀವಿ.